ಪ್ರಿಯ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ತುಂಬಾ ಪ್ರೀತಿಸಿ ನೋವನ್ನು ಪಡುತ್ತಿದ್ದೀರಾ? ಆ ಪ್ರೀತಿಯಿಂದ ಮೋಸ ಹೋಗಿದ್ದೀರಾ? ಪ್ರೀತಿಸಿದವರು ನಿಮ್ಮನ್ನು ನಿರಾಕರಿಸುತ್ತಿದ್ದಾರಾ? ಪುನಃ ನಿಮ್ಮ ಬಳಿ ಬರಬೇಕೇ? ಹಾಗಿದ್ದರೆ ಇಂದೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ಸುಲಭ ರೀತಿಯಲ್ಲಿ ಒಂದು ಶಕ್ತಿಶಾಲಿಯಾದಂತಹ ತುಂಬಾ ಬೇಗ ಪರಿಣಾಮ ಬೀರುವಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಂಡ್ ಬರೋಣ ವೀಕ್ಷಕರೇ. ಈ ರೀತಿಯಾದ ಒಂದು ಕುಡಿಕೆ ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾದ ಕುಡಿಕೆ ಮತ್ತೆ ವೀಳ್ಯದ ಎಲೆ, ಹಾಗೆ ಒಂದು ಲಿಂಬು, ಒಂದು ಮೊಳೆ ಬೇಕಾಗ್ತದೆ ವೀಕ್ಷಕರೇ. ಇದರ ಸಹಾಯದಿಂದ ಹೇಗೆ ಒಂದು ಸುಲಭ ರೀತಿಯಲ್ಲಿ ತುಂಬಾ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ. ಶೀಘ್ರದಲ್ಲೇ ಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ. ಈ ರೀತಿಯಾದ ಒಂದು ಕುಡಿಕೆಯನ್ನು ಇಟ್ಕೊಂಡು ವೀಕ್ಷಕರೇ, ಎರಡು ವೀಳ್ಯದೆಲೆಯನ್ನು ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ಎರಡು ವೀಳ್ಯದೆಲೆಯಲ್ಲಿ ನಿಮ್ಮ ಹೆಸರು, ನೀವು ಯಾರನ್ನು ವಶವನ್ನಾಗಿ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಿ ಆ ಸ್ತ್ರೀಯ ಅಥವಾ ಪುರುಷನ ಹೆಸರು, ಈ ರೀತಿಯಾಗಿ ಬರೆದ ನಂತರ ಇದನ್ನು ಈ ರೀತಿಯಾಗಿ ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ಈ ಎಲೆಗೆ ಈ ರೀತಿಯನ್ನು ಈ ರೀತಿಯಾಗಿ ಇಟ್ಕೋಬೇಕಾಗ್ತದೆ ವೀಕ್ಷಕರೇ. ಅದನ್ನು ಇದರ ಮಧ್ಯದಲ್ಲಿ ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಇಟ್ಕೊಂಡ ನಂತರ ಇದರ ಮಧ್ಯೆ ಒಂದು ಲಿಂಬುವನ್ನು ಇಟ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಒಂದು ಲಿಂಬುವನ್ನು ಇಟ್ಕೊಂಡ ನಂತರ ನೀವು ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಓಂ ವಶೀಕರಣಾಯ ಶಕ್ತಿಶಾಲಿ ಯಂತ್ರ ಮಮ ಪ್ರಾಪ್ತಿರಸ್ತು. ಓಂ ವಶೀಕರಣಾಯ ಶಕ್ತಿಶಾಲಿ ಯಂತ್ರ ಮಮ ಪ್ರಾಪ್ತಿರಸ್ತು. ಓಂ ವಶೀಕರಣಾಯ ಶಕ್ತಿಶಾಲಿ ಯಂತ್ರ ಮಮ ಪ್ರಾಪ್ತಿರಸ್ತು. ಈ ರೀತಿಯಾಗಿ ನೀವು 9 ಬಾರಿ ಈ ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೇ. ಈ ಮಂತ್ರವನ್ನು ಹೇಳಿ 9 ಬಾರಿ ಹೇಳಿದ ನಂತರ ನೀವು ಒಂದು ಮೊಳೆಯ ಸಹಾಯದಿಂದ ಈ ಲಿಂಬೆಯ ಮಧ್ಯ ಚುಚ್ಚಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಚುಚ್ಚಿದ ನಂತರ ವೀಕ್ಷಕರೇ ಒಂದು ಕೆಂಪು ದಾರದ ಸಹಾಯದಿಂದ ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಾಗಿ ಬಂಧನವನ್ನು ಮಾಡ್ಕೋಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಬಂಧನವನ್ನು ಮಾಡಿದ ನಂತರ ವೀಕ್ಷಕರೇ ನೀವು ಇದನ್ನು ಹೀಗೆ ತೆಗೆದುಕೊಂಡು ಹೋಗಿ ಮಣ್ಣಿನಲ್ಲಿ ಹೂತಾಕ್ಬೇಕು ವೀಕ್ಷಕರೇ. ಈ ತಂತ್ರವನ್ನು ಮಾಡಬೇಕಾದ್ರೆ ನೀವು ಒಂದು ಮಧ್ಯರಾತ್ರಿಯ ಹೊತ್ತಿನಲ್ಲಿ ಮಾಡ್ಬೋದು ವೀಕ್ಷಕರೇ, ಇಲ್ಲ ಅಂದರೆ ಮಧ್ಯಾಹ್ನದ ಹೊತ್ತಿನಲ್ಲಿ ಮಾಡಬೇಕಾಗ್ತದೆ ವೀಕ್ಷಕರೇ. ಈ ತಂತ್ರವನ್ನು ಮಾಡಬೇಕಿದ್ರೆ ಸಹ, ಇದನ್ನು ಮಣ್ಣಿನಲ್ಲಿ ಹೂತಾಕ್ಬೇಕಿದ್ರೆ ಸಹ ಯಾರೂ ನೋಡಬಾರ್ದು ವೀಕ್ಷಕರೇ. ಒಂದು ವೇಳೆ ಯಾರಾದರೂ ನೋಡಿದರೆ ಇದು ಫಲ ಕೊಡಲ್ಲ ವೀಕ್ಷಕರೇ. ಹಾಗಾಗಿ ಯಾರು ನೋಡದ ಸಮಯದಲ್ಲಿ ಮಠ ಮಧ್ಯಾಹ್ನ ಅಥವಾ ಮಧ್ಯರಾತ್ರಿಯ ಹೊತ್ತಿನಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ವೀಕ್ಷಕರೇ. ನೀವು ಇದನ್ನು ಹೂತಾಕಿದ ನಂತರನು ಯಾರು ನೋಡಬಾರ್ದು. ಒಂದು ವೇಳೆ ಹೂತಾಕಿದ ಸ್ಥಳದಲ್ಲಿ ಅದನ್ನು ಯಾರಾದರೂ ಅಗ್ದು ನೋಡಿದ್ರೂ ಇದು ಫಲ ಕೊಡಲ್ಲ ವೀಕ್ಷಕರೇ. ಹಾಗಾಗಿ ಯಾರು ನೋಡದ ಸಮಯದಲ್ಲಿ ಇದನ್ನು ಹೂತಾಕಿ ವೀಕ್ಷಕರೇ. ಒಂದು ವೇಳೆ ನಿಮ್ಮ ಹತ್ರ ಈ ತಂತ್ರ ಮಾಡಲಿಕ್ಕೆ ಆಗಲ್ಲ, ನನಗೆ ಮಾಡ್ಲಿಕ್ಕೆ ಬರಲ್ಲ ಅಂತ ಆದರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ವಶೀಕರಣ ಯಂತ್ರ ಮಾಡಿ ಕಳಿಸಿಕೊಡಲಾಗ್ತದೆ. ಧನ್ಯವಾದಗಳು.